ಜೈ ಶ್ರೀರಾಮ್. ಮಸಾಲ ಪಾಪಡ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಜಿತ್ ಬೊಪ್ನಳ್ಳಿ. ಈ ನಮ್ಮ ಪ್ರಧಾನಿ ಮೋದಿಯಷ್ಟು ಅವಹೇಳನ ನಿಂದನೆ ಕಂಡವರು ಭಾರತೀಯ ರಾಜಕೀಯದಲ್ಲಿ ಇನ್ನೊಬ್ಬರು ಸಿಗೋಕ್ಕೆ ಸಾಧ್ಯವೇ ಇಲ್ಲ. ಸಾವಿನ ವ್ಯಾಪಾರಿ ಅಂದರು, ಕೊಲೆಗಡಕ ಅಂದರು, ಕಳ್ಳ ಅಂದರು, ಕುಟುಂಬನೇ ಇಲ್ದಿರೋ ಅಬ್ಬೇಪಾರಿ ಅಂದರು, ಕ್ರೂರ ರಾಕ್ಷಸ ಅಂದರು, ಒಂದ ಎರಡ. ಅದ್ರ ಜೊತೆಗೆ ಇವತ್ತು ಇತ್ತೀಚೆಗೆ ಒಬ್ಬ ಯೂಟ್ಯೂಬರು ಡಿಕ್ಟೇಟರ್ ಅಂತ ಕರೆದಿದ್ದಾನೆ. ಅವ್ರ ಹೆಸರು ಧ್ರುವ ಚಿರೋಟಿ. ಚಿರೋಟಿ ಅಲ್ವಾ? ಪರೋಟ ಪರೋಟ ಅಲ್ವಾ? ಧ್ರುವ ರತಿ ರತಿ ಧ್ರುವ ರಾಟಿ. ಓಕೆ ಓಕೆ. ಧ್ರುವ ರಾಟಿ ಅಂತ ಪರದೇಶದಲ್ಲಿ ಇದ್ಕೊಂಡು ಭಾರತದ ಚಿಂತೆ ಮಾಡೋನು. ಈ ಚೇತನ್ ಹಿಂಸಾತ್ಮಕನ ಥರ ಆತನಿಗೆ ಭಾರತದ ಪೌರತ್ವನೂ ಇಲ್ಲ, ಭಾರತದ ಮೇಲೆ ಪ್ರೀತಿ ಮೊದಲೇ ಇಲ್ಲ. ಈ ಟೂಲ್ ಕಿಟ್ ಗ್ಯಾಂಗ್ಗಳು ಹಾಕೋ ಗಂಜಿನ ಮೂಲ ಆದಾಯ ಮಾಡ್ಕೊಂಡಿದ್ದಾನೆ. ಈತ ಈ ಮೋದಿ ಉಸಿರಾಟ ಮಾಡ್ತಾ ಇದ್ರು ಅದರಲ್ಲಿ ಸ್ವಲ್ಪ ತಪ್ಪಿದೆ ಅನ್ನೋ ಬೆಪ್ತಕಡಿ ಅನ್ನೋದು ವಿಡಿಯೋ ನೋಡಿದವ್ರಿಗೆ ಎಲ್ಲರಿಗೂ ಅರ್ಥ ಆಗುತ್ತೆ. ಅವನದೊಂದು ವಿಡಿಯೋ ಬಂತು, ಒಂದಿಷ್ಟು ವ್ಯೂಸ್ ಆಯಿತು. ಕಡಿಯಾಕೇನು ಇಲ್ಲದೆ ಗೋಣಿ ಚೀಲದ ಮೇಲೆ ಮಲಗಿದ್ದು ಊರ್ ನಾಯಿಗಳಿಗೆಲ್ಲ ಜರ್ಮನ್ ಶಪರ್ಡ್ ನಾಯಿ ಬಂದು ಮೂಳೆ ಕೊಟ್ಟರೆ ಖುಷಿಯಾಗದೇ ಇರುತ್ತೆ? ಹಾಗೇ ಆಗುತ್ತೆ. ಎಡಚರರ ಗ್ಯಾಂಗಲ್ಲಿ ಒಂದು ಸಂಚಲನ ಮೂಡ್ತು. ಕಡಿಯಾಕೆ ಒಂದು ಮೂಳೆ ಸಿಕ್ತಲ್ಲ ಅಂತ ಮೋದಿಯನ್ನು ಡಿಕ್ಟೇಟರ್ ಅನ್ನೋಕ್ಕೆ ಶುರು ಮಾಡಿಬಿಟ್ರು. ಅಲ್ಲ, ಯಾಕೆ ಇವರೆಲ್ಲ ಮೋದಿಯನ್ನು ಸರ್ವಾಧಿಕಾರಿ ಅಂತ ಹೇಳ್ತಿರೋದು? ಮೋದಿಯನ್ನು ಕೆಲಸ ಮಾಡಿದ್ರು ಅಂತ ನಾನೊಮ್ಮೆ ಚೆಕ್ ಮಾಡೋಕ್ಕೆ ಶುರು ಮಾಡಿದೆ. ಆಗ ಅನ್ನಿಸ್ತು ನಿಜವಾಗಿಯೂ ಮೋದಿ ಡಿಕ್ಟೇಟರ್ ಅಂತ. ಈ ಬ್ರಿಟಿಷ್ ಕಾಲದಲ್ಲಿ ನಮ್ಮದು ಸಂಸತ್ ಭವನ ಕಟ್ಟಿದ್ರಲ್ಲ, ಅದನ್ನ ಬಿಟ್ಟು ನಮ್ಮ ಭಾರತದ ಕಲೆ ಸಂಸ್ಕಾರ ಗುರುತು ಸಾರೋ ಒಂದು ಹೊಸ ಪಾರ್ಲಿಮೆಂಟ್ ಬಿಲ್ಡಿಂಗನ್ನು ಮೆಂಟಲ್ಗಳು ಬೇಡ ಅಂದರೂ ಕಟ್ಟಿದ್ರಲ್ಲ ಮೋದಿ, ಡಿಕ್ಟೇಟರ್ರೆ. ಥ್ಯಾಂಕ್ ಯು ಡಿಕ್ಟೇಟರ್. ನಿಜವಾಗಿಯೂ ಮೋದಿ ಡಿಕ್ಟೇಟರ್ರೆ. ಯಾಕೆ ಗೊತ್ತಾ? ಅವರಿಗೆ ಜೈಲಿಗೆ ಹೋಗೋ ಭಯ ಇಲ್ಲ, ಸೋಲಂತೂ ಕಂಡೇ ಇಲ್ಲ. ಒಂದು ಫ್ಯಾಮಿಲಿ ಕೈಲಿದ್ದ ಅಧಿಕಾರವನ್ನು ಕಸ್ಕೊಂಡು ಒಬ್ಬ ಕಾಮನ್ ಇಂಡಿಯನ್ ಕೂಡ ಪ್ರಧಾನಮಂತ್ರಿ ಆಗಬಲ್ಲ ಅಂತ ಮುಖ ಕೊಡ್ದಂಗೆ ಹೇಳಿದ್ರಲ್ಲ, ಮೋದಿ ಡಿಕ್ಟೇಟರ್ ಅಲ್ಲದೆ ಇನ್ನೇನು? ಒಂದು ಎಮರ್ಜೆನ್ಸಿ ಹಾಕಲಿಲ್ಲ, ವಿಪಕ್ಷ ನಾಯಕರನ್ನು ಜೈಲಿಗೆ ತಳ್ಳಿಲ್ಲ, ಜರ್ನಲಿಸ್ಟ್ಗಳಿಗೆ ನಾನು ಹೇಳಿದ್ದೇ ಪ್ರಕಟ ಆಗಬೇಕು, ಅದೇ ಪೇಪರಲ್ಲಿ ಹೋಗಬೇಕು ಅನ್ನೋ ಒತ್ತಡ ಇರಲಿಲ್ಲ. ತಾಯಿ ಸತ್ತಾಗ ವಿಧಿವಿಧಾನ ಮುಗಿಸಿ ಕೆಲಸಕ್ಕೆ ಹಾಜರಾದರು. ಆದರೆ ತಾಯಿಯ ಸಾವಿಗೆ ಸಿಕ್ಕರ ನರ್ಮೇದ ಮಾಡಿರಲಿಲ್ಲಲ್ಲ, ಥೌ, ಇವರು ಡಿಕ್ಟೇಟರ್ ಅಲ್ಲದೆ ಇನ್ನೇನು? ಬಡವರು ಬಡವರಾಗಿದ್ದೇ ಚಂದ, ಯಾವಾಗಲೂ ನಮಗೆ ವೋಟ್ ಬ್ಯಾಂಕು, ಎಲೆಕ್ಷನ್ ಟೈಮಲ್ಲಿ ಹೋಗೋದು, ನೀವು ಚೆನ್ನಾಗಿರಬೇಕು ಅಂತ ನೂರೋ ಇನ್ನೂರೋ ಕೊಡೋದು, ಹೆಂಗಸರಿಗೆ ಸೀರೆ, ಗಂಡಸರಿಗೆ ಎಣ್ಣೆ. ಹಿಂಗೆ ಬೆಳೆದು ಬಂದಿರೋ ಸಂಪ್ರದಾಯಕ್ಕೆ ಎಳ್ಳುನೀರು ಬಿಟ್ಟು 25 ಕೋಟಿ ಬಡತನದ ರೇಖೆಗಿಂತ ಕೆಳಗೆ ಇರೋರನ್ನ ಮೇಲೆ ತಂದ್ರಲ್ಲ ಮೋದಿ ಡಿಕ್ಟೇಟರ್ ಅಲ್ಲದೆ ಇನ್ನೇನು? ಸರ್ಕಾರದಿಂದ 100 ರೂಪಾಯಿ ಅನುದಾನ ಬಿಡುಗಡೆ ಆದರೆ ಆಗ ಜನರನ್ನ ತಲುಪ್ತಾ ಇದ್ದಿದ್ದು 1 ರೂಪಾಯೋ 2 ರೂಪಾಯೋ ಅಷ್ಟೇ. ಇದನ್ನು ರಾಜೀವ್ ಗಾಂಧಿಯವರೇ ಹೇಳಿದರು. ಕಾಂಗ್ರೆಸ್ ಕನಸಿನ ಕೂಸು ಕರಪ್ಷನ್ ನಿಲ್ಲಿಸೋಕೆ 51 ಕೋಟಿ ಜನಧನ ಅಕೌಂಟ್ ಮಾಡಿಸಿ ಸರ್ಕಾರದಿಂದ ನೇರವಾಗಿ ಭಾರತೀಯರ ಜೇಬಿಗೆ ಹಣ ಹೋಗಂಗೆ ಮಾಡಿದ್ರಲ್ಲ ಮೋದಿ ಡಿಕ್ಟೇಟರ್ ಅಲ್ಲದೆ ಇನ್ನೇನ್ರಿ ರೀ? ನಾವಿರೋಕೆ ಒಂದು ದೊಡ್ಡ ಮನೆ ಅಥವಾ ಒಂದು ಬಂಗ್ಲೆ ಇಲ್ಲ ಒಂದು ವಿಲ್ಲಾ ಬೇಕೇ ಬೇಕು. ಆದರೆ ಜನ ಏನ್ರಿ, ಗುಡಿಸ್ಲಿ ಇದ್ದರೆ ಸಾಕು. ಅವರು ನಮಗೆ ಯೂಸ್ ಆಗೋದು 5 ವರ್ಷಕ್ಕೆ ಒಂದ್ಸಲ ತಾನೇ. ಆ ಮನಸ್ಥಿತಿನ ಬಿಟ್ಟು ಪ್ರಧಾನಮಂತ್ರಿ ಆವಾಸ್ ಯೋಜನೆ ತರ್ತಾರೆ, 3 ಕೋಟಿ ಮನೆ ಮಾಡಿಕೊಡ್ತಾರೆ. ಮೋದಿಗೆ ಡಿಕ್ಟೇಟರ್ ಅಲ್ಲದೆ ಇನ್ನೇನು ಹೆಸರಿಂದ ಕರಿಬೇಕು ಹೇಳಿ? ನೀರಿನ ಕಿಮ್ಮತ್ತು ಅರ್ಥ ಆಗಬೇಕು ನಮ್ಮ ಜನಕ್ಕೆ. ಬಾವಿ ಬತ್ತೋದ್ರೇನಂತೆ, ಬೋರ್ವೆಲ್ ಹಿಂಗೋದ್ರೇನಂತೆ, ದೂರ ದೂರದಿಂದ ನೀರು ಹೊತ್ಕೊಂಬಂದರೆ ಅರ್ಥ ಆಗುತ್ತೆ ನೀರು ಎಷ್ಟು ಇಂಪಾರ್ಟೆಂಟು ಅಂತ. ನೀರನ್ನು ಕೊಡೋಕ್ಕಾಗದೇ ಇರೋ ನಾಮರ್ದ ಸ್ಥಿತಿಯಲ್ಲಿದ್ದ ಹಿಂದಿನ ಸರ್ಕಾರಗಳು ಈಗ ಮೋದಿ ಬಂದ ಮೇಲೆ ಉರ್ಕೊಂಬಿಟ್ಟಿದ್ದಾವೆ. ಹರ್ ಘರ್ ಜಲ್ ಜೀವನ್ ಮಿಷನ್ ತಂದು 11 ಕೋಟಿ ಮನೆಗೆ ನಲ್ಲಿ ನೀರು ಕೊಟ್ರಲ್ಲ. ಇದನ್ನೆಲ್ಲ ನೋಡಿ ಮೋದಿನ ಡಿಕ್ಟೇಟರ್ ಅನ್ನೋದೇ ಸುಮ್ಮನೆ ಇರೋಕ್ಕಾಗುತ್ತೇನ್ರಿ ರೀ? ಇನ್ನೂ ಆ ಬೀದಿ ಬದಿ ವ್ಯಾಪಾರಿ, ಏ ಅವೆಲ್ಲ ಒಂದು ಲೆಕ್ಕನ, ಅವ್ರದ್ದು ಬೆಳೆದ್ಬಿಟ್ರೆ ನಾವು ಪೊಲೀಸ್ ಬಿಟ್ಟು ಮಾಮೂಲು ಇಸ್ಕೊಳಕ್ಕಾಗಲ್ಲ, ಹೀಗಾಗಿ ಅವ್ರ ಚಿಂತೆ ನಮಗೆ ಬೇಡವೇ ಬೇಡ ಅನ್ನೋ ಮೈಂಡ್ಸೆಟ್ ಇದ್ದಾಗ ಮೋದಿ ಬರ್ತಾರೆ, ಸ್ವನಿಧಿ ಯೋಜನೆ ತರ್ತಾರೆ. 78 ಲಕ್ಷ ಬೀದಿ ಬದಿ ವ್ಯಾಪಾರಿಗಳಿಗೆ ಸಹಾಯ ಮಾಡಿದ್ರಲ್ಲ ಡಿಕ್ಟೇಟರ್ ಅನ್ನದೆ ಇನ್ನೇನು ಹೇಳಿದ್ರಿ? ಆರೋಗ್ಯ ಮಹಾಭಾಗ್ಯ ಇದೆಲ್ಲ ಮಾತಾಡೋಕ್ಕೆ ಚಂದ. ದೇಶದ ಜನಸಂಖ್ಯೆ ನೋಡ್ರಿ ರೀ, ಕಾಯಿಲೆ ಬಂದು ಸ್ವಲ್ಪ ಜಾಗ ಖಾಲಿ ಆದರೆ ಸಾಕು, ನಮಗೆ ನಮ್ಮ ಕುಟುಂಬಕ್ಕೆ ಹುಷಾರಿಲ್ಲದೆ ಇರುವಾಗ ವಿದೇಶಕ್ಕೆ ಒಂದು ವಿಮಾನ ಮಾಡ್ಕೊಂಡು ಹೋದ್ರಾಯ್ತಪ್ಪ. ಅದನ್ನು ಬಿಟ್ಟು ಈ ಪ್ರಧಾನಮಂತ್ರಿ ಜನಾರೋಗ್ಯ ಯೋಜನೆ ತಂದುಬಿಟ್ರಲ್ಲ, ಆಯುಷ್ಮಾನ್ ಭಾರತ ತಂದು 30 ಕೋಟಿ ಭಾರತೀಯರಿಗೆ ಕಾರ್ಡ್ ಮಾಡಿಸ್ಕೊಟ್ರಲ್ಲ. ಮೋದಿನೂ ಗಾಂಧಿಗಳ ಥರ ತಾನಾಯಿತು ತನ್ನ ಫ್ಯಾಮಿಲಿ ಆಯಿತು ಅಂತ ಇರೋಕ್ಕಾಗ್ತಿರ್ಲಿಲ್ವಾ? ಓ, ಮೋದಿಗೆ ಫ್ಯಾಮಿಲಿ ಅಂದರೆ ಇಡೀ ಭಾರತ ಅಲ್ವಾ?
मोदी का परिवार, यही तो है मोदी का परिवार। एटाई तो आमार परिवार। सो ही इज अ क्यूट डिक्टेटर आयता। ಗೌರ್ಮೆಂಟ್ ಆಸ್ಪತ್ರೆಗೆ ಬಂದ್ರೂ ಪ್ರೈವೇಟ್ ಮೆಡಿಸನ್ ಕೊಡೋಣ, ಅಲ್ಲಿ ಜಾಸ್ತಿ ಬಿಲ್ ಹಾಕೋಣ, ಅಲ್ಲಿ ಏನಾದರೂ ಗಿಟ್ಟುತ್ತೆ ಅನ್ನೋ ಥರ ಆಲೋಚನೆ ಮಾಡಿದೆ. 10,000 ಹೆಚ್ಚು ಜನೌಷಧ ಕೇಂದ್ರ ತೆರೆದು ಎಲ್ಲದಕ್ಕಿಂತ ಕಮ್ಮಿ ರೇಟಲ್ಲಿ ಮೆಡಿಸನ್ ಕೊಟ್ರಲ್ಲ, ಬಡವರಿಗಾಗಿ ಕೆಲಸ ಮಾಡಿದ್ರಲ್ಲ, ಮೋದಿನ ಡಿಕ್ಟೇಟರ್ ಅನ್ನೋದೇ ಇನ್ನೇನು ಹೇಳಬೇಕು ಹೇಳಿ. ಏರ್ಪೋರ್ಟ್ಗಳು ಅಂದರೆ ದೊಡ್ಡ ದೊಡ್ಡ ಸಿಟಿಗಳಿಗೆ ಮಾತ್ರ ಅನ್ನೋ ಒಂದು ಕಾಲ ಇತ್ತು. ಕಾಂಗ್ರೆಸ್ ಅವಧಿಯಲ್ಲಿ ಅಂದರೆ 75 ವರ್ಷದಲ್ಲಾಗಿದ್ದು 78 ಏರ್ಪೋರ್ಟು. ಮೋದಿ ಬಂದರು, 10 ವರ್ಷ ಆಯಿತು, ಏರ್ಪೋರ್ಟ್ ಸಂಖ್ಯೆ 75 ರಿಂದ 149 ಹೋಗಿದೆ. ಇನ್ನೂ ಸಾಕಷ್ಟು ನಿರ್ಮಾಣ ಆಗ್ತಾ ಇದ್ದಾವೆ, ಉದ್ಘಾಟನೆಗೂ ಬಂದಿದ್ದಾವೆ. ಅದರ ಜೊತೆಗೆ ಆ ಕಡೆ ವಂದೇ ಭಾರತ್ ರೈಲು, ಈ ಕಡೆ ನಮೋ ಭಾರತ್ ರೈಲು. ಆ ಲುಕ್ಕು, ಆ ಸ್ಪೀಡು, ಅವೆಲ್ಲ ಭಾರತಕ್ಕೆ ಯಾಕೆ ಬೇಕಿತ್ತು ರೀ? ನಾವು ಅಧಿಕಾರಕ್ಕೆ ಬಂದ್ವಾ, ಹಣ ತಿಂದ್ವಾ, 3 ತಲೆಮಾರಿಗಾಗುವಷ್ಟು ದುಡ್ಡು ಮಾಡಿದ್ವಾ ಅನ್ನೋ ಥರ ಇರೋದು ಬಿಟ್ಟು ಊರು ಉದ್ಧಾರ ಮಾಡೋಕ್ಕೆ ಹುಡ್ದಂಗೆ ಆಡೋ ಮೋದಿಗೆ ಡಿಕ್ಟೇಟರ್ ಅಂದೇ ಇನ್ನೇನು ಅನ್ಬೇಕ್ರಿ ಅಂತ ಕೇಳ್ತಿದ್ದಾರೆ. ಇದೇ ಡಿಕ್ಟೇಟರ್ ಭಾರತದ ಅತ್ಯಂತ ಉದ್ದದ ಸಮುದ್ರ ಸೇತುವೆ ಕಟ್ಟಿಸಿದ್ದು, ಇದೇ ಡಿಕ್ಟೇಟರ್ ಜಗತ್ತಿನ ಅತ್ಯಂತ ಎತ್ತರದ ರೈಲ್ವೆ ಬ್ರಿಡ್ಜ್ ಕಟ್ಟಿಸಿದ್ದು, ಇದೇ ಡಿಕ್ಟೇಟರ್ ಜಗತ್ತಿನ ಅತಿ ಉದ್ದದ ಹೈವೇ ಸುರಂಗ ನಿರ್ಮಾಣ ಮಾಡಿದ್ದು, ಇದೇ ಡಿಕ್ಟೇಟರ್ ಅತ್ಯಂತ ಉದ್ದದ ಕೇಬಲ್ ಸ್ಟೈಡ್ ಬ್ರಿಡ್ಜ್ ಕಟ್ಟಿದ್ದು, ಇದೇ ಡಿಕ್ಟೇಟರ್ ಹೊಸ 15 AIIMS ಕಟ್ಟಿಸಿದ್ದು, ಇದೇ ಡಿಕ್ಟೇಟರ್ 7 IITs ಕಟ್ಟಿಸಿದ್ದು. ಎಲ್ಲದಕ್ಕಿಂತ ಹೆಚ್ಚಾಗಿ ಇದೇ ಡಿಕ್ಟೇಟರ್ ಜಗತ್ತು ಕಂಡ ಸುದೀರ್ಘ ಸಂಘರ್ಷ, ಸುಮಾರು 500 ವರ್ಷಗಳ ಹಿಂದೂಗಳ ಕಾಯುವಿಕೆಯನ್ನು ಕಾನೂನು ಹೋರಾಟದ ಮೂಲಕ ಗೆದ್ದು ನಮ್ಮ ಪ್ರಭು ಶ್ರೀರಾಮನ ಜನ್ಮಸ್ಥಾನವನ್ನು ಮರಳಿ ತಂದಿದ್ದು, ರಾಮ ಮಂದಿರ ನಿರ್ಮಾಣದ ರೂವಾರಿಯಾಗಿದ್ದು, ಕಟ್ಟಿದವರದ್ದು ಕೈ ಕಡಿಲಿಲ್ಲ, ಹೂವಿನ ಮಳೆ ಸುರಿಸಿದ್ದು. ಇದೇ ಡಿಕ್ಟೇಟರ್ ಚಂದ್ರಯಾನ ವಿಫಲವಾದಾಗ ನಮ್ಮ ವಿಜ್ಞಾನಿಗಳ ಜೊತೆ ನಿಂತಿದ್ದು, ತಬ್ಬಿ ಕಣ್ಣೀರೋರಿಸಿದ್ದು. ನಮ್ಮ ಇಸ್ರೋ ಯಶಸ್ವಿಯಾಗಿ ಚಂದ್ರಯಾನ ಸಾಧಿಸಿ ಜಗತ್ತು ನೋಡದ ಚಂದ್ರನ ಇನ್ನೊಂದು ಭಾಗದಲ್ಲಿ ಭಾರತದ ಗುರುತು ಮೂಡಿಸುವಂತೆ ಮಾಡಿದ್ದು. ಇದೇ ಡಿಕ್ಟೇಟರ್ ಭಾರತದ ಆರ್ಥಿಕತೆಯನ್ನು 5 ಲಿಸ್ಟಿಗೆ ತಂದಿದ್ದು. ಇದೇ ಡಿಕ್ಟೇಟರ್ ತನ್ನ 3ನೇ ಅವಧಿಯಲ್ಲೇ, ಇನ್ನೇನು ಬರ್ತಾ ಇದೆಯಲ್ಲ, ಭಾರತ ಅತಿದೊಡ್ಡ ಆರ್ಥಿಕ ರಾಷ್ಟ್ರದಲ್ಲಿ 3ನೇ ಜಾಗದಲ್ಲಿ ಇಡಿಸ್ತೀನಿ ಅನ್ನೋ ಗ್ಯಾರಂಟಿ ಕೊಟ್ಟಿದ್ದು. ಇದೇ ಡಿಕ್ಟೇಟರ್ G20 ಶೃಂಗಸಭೆಯಲ್ಲಿ ಅತಿಥಿ ದೇವೋ ಭವ ಅನ್ನೋ ಮೂಲ ಮಂತ್ರವನ್ನು ಪಠಿಸಿ ನಮ್ಮ ಆತಿಥ್ಯ ಹೇಗಿರುತ್ತೆ, ಭಾರತದ ಸಂಸ್ಕೃತಿ ಎಂಥದ್ದು ಅನ್ನೋದನ್ನು ತೋರಿಸಿ ಇಡೀ ಜಗತ್ತಿಗೆ ನಮ್ಮ ಭಾರತದ ಕೀರ್ತಿಯನ್ನು ಪಸರಿಸಿದ್ದು. ಇದೇ ಡಿಕ್ಟೇಟರ್ ಸೇನಾ ವಲಯವನ್ನು ಬಲಿಷ್ಠವನ್ನಾಗಿಸಿದ್ದು, ಸೈನಿಕರ ಜೊತೆಗೆ ಹಬ್ಬ ಆಚರಿಸಿದ್ದು. ಇದೇ ಡಿಕ್ಟೇಟರ್ ಸುಳ್ಳು ಪ್ರಕರಣದಲ್ಲಿ ಕತಾರ್ ದೇಶದಲ್ಲಿ ಗಲ್ಲು ಶಿಕ್ಷೆಗೆ ಒಳಪಟ್ಟಿದ್ದ ಭಾರತೀಯರನ್ನು ಸುರಕ್ಷಿತವಾಗಿ ಮರಳಿ ತಂದಿದ್ದು. ಇದೇ ಡಿಕ್ಟೇಟರ್ ಆಸ್ಟ್ರೇಲಿಯಾದ ಪ್ರಧಾನಿ ಬಾಯಲ್ಲಿ ಮೋದಿ ಇಸ್ ದ ಬಾಸ್ ಎನ್ನಿಸಿಕೊಂಡಿದ್ದು. ಪ್ರೈಮ್ ಮಿನಿಸ್ಟರ್ ಮೋದಿ ಇಸ್ ದ ಬಾಸ್. ಇದೇ ಡಿಕ್ಟೇಟರ್ ಚೀತಾ ವೇಗದಲ್ಲಿ ಭಾರತದ GDPಯನ್ನು ತಗೊಂಡು ಹೋಗ್ತಾ ಇರೋದು. ಇದೇ ಡಿಕ್ಟೇಟರ್ ಸನಾತನ ಧರ್ಮ ಪಾಲನೆ ಮಾಡ್ತಾ ವಸುಧೈವ ಕುಟುಂಬಕಂ ಅನ್ನೋ ವಾಣಿಯನ್ನು ಪಾಲಿಸುತ್ತಾ ಅಶಕ್ತ ಶತ್ರುಗಳಿಗೂ ಸಹಾಯ ಮಾಡಿದ್ದು. ಮೋದಿಯನ್ನು ಡಿಕ್ಟೇಟರ್ ಅಂತಿರಲ್ಲ, ನಿಮ್ಮಲ್ಲಿ ಖಂಡಿತ ಸಮಸ್ಯೆ ಇದೆ. ಚಂದ್ರಯಾನ ಮಾಡಿದ್ದು ಮೋದಿಯಲ್ಲ ವಿಜ್ಞಾನಿಗಳು, ಬ್ರಿಡ್ಜ್ ಕಟ್ಟಿದ್ದು ಮೋದಿಯಲ್ಲ ಇಂಜಿನಿಯರ್ಸು, ರೋಡ್ ಮಾಡಿದ್ದು ಮೋದಿಯಲ್ಲ ಕಾರ್ಮಿಕರು ಅನ್ನೋ ಗುಲಾಮ ಸಂತತಿಗಳಿಗೆ ಒಂದು ಮಾತು ಹೇಳೋದಿದೆ. ಏನಪ್ಪ ಅಂದರೆ, ಕೇಜ್ರಿವಾಲ್ನನ್ನು ಬಂಧನ ಮಾಡಿದ್ದು ಮೋದಿಯಲ್ಲ ಪೊಲೀಸರು, ಚಿದಂಬರಮ್ಮು DKC ಅವರನ್ನು ಅರೆಸ್ಟ್ ಮಾಡಿದ್ದು ಮೋದಿಯಲ್ಲ ED, ಟ್ಯಾಕ್ಸ್ ಕಟ್ಟದೇ ಇರೋ ಕಾಂಗ್ರೆಸ್ ಪಕ್ಷದ್ದು ಅಕೌಂಟನ್ನು ಫ್ರೀಜ್ ಮಾಡಿದ್ದು ಮೋದಿಯಲ್ಲ IT ಡಿಪಾರ್ಟ್ಮೆಂಟು, ಮಮತಾ ಬ್ಯಾನರ್ಜಿಯ ಸಂಪುಟದಲ್ಲಿರೋ ಕಿರಾತಕರನ್ನು ಎತ್ತಾಕೊಂಡ್ಬಂದಿದ್ದು ಮೋದಿಯಲ್ಲ NIA ಅನ್ನೋದನ್ನು ಕೂಡ ಒಪ್ಪಿಕೊಳ್ತೀರಾ? ಅಥವಾ ನಮಗೆ ಈ ಥರ ಸ್ವಾತಂತ್ರ್ಯ ಎಲ್ಲ ಸೂಟ್ ಆಗಲ್ಲ ಸ್ವಾಮಿ, ಗಾಂಧಿ ಫ್ಯಾಮಿಲಿಯ ಜೀತಾನೇ ಬೇಕು ಅಂತಿರೋ ನಿಮಗೆ ಬಿಟ್ಟಿದ್ದು. ಒಂದು ವೇಳೆ ಭಾರತದ ಮೋದಿ ಅನ್ನೋ ಡಿಕ್ಟೇಟರ್ ಇಷ್ಟೆಲ್ಲ ಕೆಲಸ ಮಾಡಿದ್ದಾರೆ ಅನ್ನೋದು ಎಲ್ಲ ಕಡೆ ಗೊತ್ತಾದರೆ ಇಡೀ ಜಗತ್ತು ಹೇಳುತ್ತೆ ನಮಗೆ ಡಿಕ್ಟೇಟರ್ ಬೇಕು, ಆ ಡಿಕ್ಟೇಟರ್ ಮೋದಿ ಆಗಿರಬೇಕು ಅಂತ. TV ವಿಕ್ರಮದ ಕಂಟೆಂಟ್ ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ, ಅದು ಸಂಪೂರ್ಣ ಉಚಿತ. ದೇಶ ಧರ್ಮಕ್ಕಾಗಿ ಧ್ವನಿ ಎತ್ತೋಕೆ ನಿಮ್ಮದೊಂದು ಬೆಂಬಲ ಇರಲಿ. ಜೈ ಶ್ರೀರಾಮ್, ನಮಸ್ಕಾರ. TV ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. TV ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು
ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ.